ನಮಸ್ಕಾರ, ಮಧ್ಯಾಹ್ನ ಅಗ್ರವಾರ್ತೆಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಪೊಲೀಸರಿಂದ ವಾಹನ ತಪಾಸಣೆ ವೇಳೆ ಅಪಘಾತ ನಡೆದಿದೆ. ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದ ಇಬ್ಬರು ಸಾವನ್ನಪ್ಪಿದ್ದಾರೆ. ಈ ಒಂದು ಘಟನೆ ತಿಪಟೂರು ತಾಲೂಕಿನ ಬಳುವನೆರಳು ಗೇಟ್ ಬಳಿ ನಡೆದಿದೆ. 60 ವರ್ಷದ ನಾಗರಾಜು, 45 ವರ್ಷದ ಚಿದಾನಂದ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಪೊಲೀಸರು ತಪಾಸಣೆ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಹೋದಂತಹ ಟೈಮ್ನಲ್ಲಿ ಈ ಒಂದು ಅಪಘಾತ ಆಗಿರುವಂತದ್ದು. ಘಟನೆಯಲ್ಲಿ 60 ವರ್ಷದ ನಾಗರಾಜು, 45 ವರ್ಷದ ಚಿದಾನಂದ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಹೊನ್ನವಳ್ಳಿ ಪೊಲೀಸರು ವಾಹನ ತಪಾಸಣೆಯನ್ನ ನಡೆಸ್ತಾ ಇದ್ರು. ಈ ವೇಳೆ ಬೈಕ್ನಲ್ಲಿದ್ದ ನಾಗರಾಜು ಹಾಗೆ ಚಿದಾನಂದ ಎಸ್ಕೇಪ್ ಆಗುವುದಕ್ಕೆ ಪ್ರಯತ್ನಿಸಿದ್ದಾರೆ. ಪೊಲೀಸರನ್ನ ಕಂಡು ಬೇರೆಡೆಗೆ ಬೈಕ್ ಅನ್ನ ಸವಾರರು ತಿರುಗಿಸಿದ್ದಾರೆ. ಈ ವೇಳೆ ಎದುರಿಗೆ ಬರ್ತಾ ಇದ್ದಂತಹ ಬುಲೆರೋ ಜೀಪ್ಗೆ ಡಿಕ್ಕಿ ಹೊಡೆದಿದ್ದಾರೆ. ಅಪಘಾತದ ರಭಸಕ್ಕೆ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇನ್ನು ಸ್ಥಳೀಯರು ಪೊಲೀಸರ ಮೇಲೆಯೇ ಒಂದಷ್ಟು ಆರೋಪಗಳನ್ನ ಮಾಡುತ್ತಿದ್ದಾರೆ. ಸ್ಥಳದಲ್ಲಿ 100 ಜನರು ಜಮಾಯಿಸಿದ್ದಾರೆ. ಇದಕ್ಕೆ ಪೊಲೀಸರೇ ಕಾರಣ ಅಂತ ಸ್ಥಳೀಯರು ಆರೋಪವನ್ನ ಮಾಡ್ತಾ ಇದ್ದಾರೆ. ಘಟನೆಯ ದೃಶ್ಯಗಳನ್ನ ಕೂಡ ನಾವೀಗ ನೋಡ್ತಾ ಇದ್ದೀವಿ. ಪೊಲೀಸರು ತಪಾಸಣೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಎದುರಿನಿಂದ ಬೈಕ್ನಿಂದ ಅಲ್ಲಿ ಇಬ್ರು ಬರ್ತಾ ಇದ್ರು. ಆದ್ರೆ ಪೊಲೀಸರನ್ನ ನೋಡಿ ವಾಹನವನ್ನ ಬೇರೆಡೆಗೆ ತಿರುಗಿಸಿದ್ದಾರೆ. ಆ ಟೈಮ್ನಲ್ಲಿ ಬುಲೆರೋ ವಾಹನಕ್ಕೆ ಡಿಕ್ಕಿಯಾಗಿದೆ. ಅಪಘಾತದ ರಭಸಕ್ಕೆ ಸ್ಥಳದಲ್ಲೇ ಇಬ್ಬರು ಮೃತಪಟ್ಟಿರುವಂತದ್ದು. ಬಳುವನೆರಳು ಗೇಟ್ ಬಳಿ ಈ ಒಂದು ದುರ್ಘಟನೆ ಸಂಭವಿಸಿದೆ. 100 ಸಂಖ್ಯೆಯಲ್ಲಿ ಅಲ್ಲಿ ಸ್ಥಳೀಯರು ಜಮಾಯಿಸಿದ್ದಾರೆ. ಪೊಲೀಸರ ಮೇಲೆಯೇ ಈ ಒಂದು ಆರೋಪವನ್ನ ಮಾಡುತ್ತಿದ್ದಾರೆ. ಇವರು ಸಾವನ್ನಪ್ಪೋದಕ್ಕೆ ಪೊಲೀಸರೇ ಕಾರಣ ಅಂತ ಆರೋಪವನ್ನ ಮಾಡಿ ಸ್ಥಳೀಯರು ಅಲ್ಲಿ ಗಲಾಟೆ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನಾವೀಗ ಗಮನಿಸ್ತಾ ಇದ್ದೀವಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿಠಲ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಠಲ್, ದೃಶ್ಯಗಳಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ ಘಟನೆಯಲ್ಲಿ ಇಬ್ಬರು ಸಾವನ್ನಪ್ಪಿರುವಂಥದ್ದು. ಈಗ ಪೊಲೀಸರು ಒಂದು ಹೇಳ್ತಾ ಇದ್ರೆ, ಈಗ ಅಲ್ಲಿನ ಸ್ಥಳೀಯರು ಪೊಲೀಸರೇ ಈ ಒಂದು ಆಕ್ಸಿಡೆಂಟ್ಗೆ ನೇರ ಕಾರಣ ಅಂತ ಅಲ್ಲಿ ಗಲಾಟೆ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಈ ಘಟನೆಗೆ ಸಂಬಂಧಪಟ್ಟಾಗೆ ಏನ್ ಮಾಹಿತಿ ಸಿಗ್ತಾ ಇದೆ, ಹೇಗಾಯ್ತು ಈ ಒಂದು ಇನ್ಸಿಡೆಂಟ್? ಸೌಮ್ಯ, ಇವತ್ತು ಸುಮಾರು ಏನು 12 ಗಂಟೆ 12:30 ಸಮಯದಲ್ಲಿ ಏನೋ ಒಳವನಹಳ್ಳಿ ಪೊಲೀಸರು ಏನು ಆ ಗ್ರಾಮ ಏನಿದೆ ಅಂದ್ರೆ ತಿಪಟೂರು ತಾಲೂಕಿನ ಬಳುವನೆರಳು ಗ್ರಾಮದ ಗೇಟ್ ಅಲ್ಲಿ ಒಂದು ವಾಹನ ತಪಾಸಣೆ ಮಾಡ್ತಾರೆ. ಅಂದ್ರೆ ಟೂ ವೀಲರ್ ಮತ್ತೆ ಫೋರ್ ವೀಲರ್ ಹೆಲ್ಮೆಟ್ ವೆಹಿಕಲ್ ಗೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ ಚೆಕ್ ಮಾಡ್ತಾ ಇರ್ತಾರೆ. ಈ ವೇಳೆಯಲ್ಲಿ ಇವತ್ತೇನು ತಿಪಟೂರಿಗೆ ಕಾರ್ಯನಿಮಿತ್ತ ಹೊರಟಿದ್ದ ಈ ನಾಗರಾಜು ಮತ್ತೆ ಚಿದಾನಂದ ಏನ್ ಮಾಡ್ತಾರೆ, ಸೊ ಅದೇ ಟೈಮ್ ಅಲ್ಲಿ ಅದೇ ಹೋಗ್ತಾ ಇರ್ತಾರೆ. ಪೊಲೀಸ್ ಅವ್ರನ್ನ ನೋಡಿದ ತಕ್ಷಣ ಅಂದ್ರೆ ಇವ್ರ ಮೇಲೆ ಹೆಲ್ಮೆಟ್ ಇರೋದಿಲ್ಲ, ಮತ್ತೆ ಏನೋ ಒಂಥರ ಗಾಬರಿ ಆಗಿ ಇವರು ಇಮಿಡಿಯೇಟ್ ಆಗಿ ಒಂದು ಅವರು ಹೊಡೆಸಿದಂತ ಟೂ ವೀಲರ್ ನ ಬೇರೆ ಕಡೆ ತಿರುಗಿಸ್ತಾರೆ. ಆದ್ರೆ ಅದೇ ವೇಳೆಯಲ್ಲಿ ಒಂದೊಳ್ಳಿ ಕಡೆಯಿಂದ ಬರ್ತಿದ್ದ ಬುಧವಾರ ವಾಹನಕ್ಕೆ ಇವರು ಡಿಕ್ಕಿ ಹೊಡಿತಿದೆ. ಸೊ ಇಬ್ರು ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿರತಕ್ಕಂಥದ್ದು. ಈಗ ಸದ್ಯ ಸ್ಥಳದಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಅಂದ್ರೆ, ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ 100 ಜನ ಜಮಾಯಿಸಿದ್ದಾರೆ, ಪೊಲೀಸರೊಂದಿಗೆ ಮಾತಿನ ಚಕಮಕಿ ಕೂಡ ನಡೀತಾ ಇದೆ, ಹೇಗಿದೆ ಸದ್ಯ ಸ್ಥಳದಲ್ಲಿ ಪರಿಸ್ಥಿತಿ? ಸದ್ಯ ಈಗ ಇನ್ನೂ ಏನು ಮೃತಪಟ್ಟಿರುವಂತಹ ಮೃತದೇಹಗಳನ್ನ ಇನ್ನೂ ಎತ್ತೋದಕ್ಕೆ ಬಿಟ್ಟಿಲ್ಲ. ಸ್ಥಳಕ್ಕೆ ಸಚಿವ ಬಿ ಸಿ ನಾಗೇಶ್ವರ ಬಂದ್ರೆ ಅಂದ್ರೆ ತಿಪಟೂರು ನಗರದ ತಿಪಟೂರು ಜಿಲ್ಲೆಯ ತಾಲೂಕಿನ ಶಾಸಕ ಬರಬೇಕು, ಬಂದು ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಬೇಕು. ಪೊಲೀಸರು ಇವತ್ತು ಇಲ್ಲಿ ಒಂದು ತಪಾಸಣೆ ಮಾಡ್ದೇನೆ ಇದ್ರೆ ಇವತ್ತು ಇಲ್ಲಿ ಒಂದು ಘಟನೆ ನಡೀತಾನೆ ಇರ್ಲಿಲ್ಲ. ಆದ್ರೆ ಇದ್ರಿಂದ ಬಂದು ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸ್ಬೇಕು, ಅಲ್ಲಿವರೆಗೂ ನಾವು ಬಾಡಿ ಎತ್ತೋದಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿ ಈಗಾಗಲೇ ಸುತ್ತಮುತ್ತ ಗ್ರಾಮಾಂತರ ಒಟ್ಟು ಒಂದು 1000+ ಸೇರ್ಕೊಂಡಿದೆ ಅಂತ ಮಾಹಿತಿ ಸಿಗ್ತಾ ಇದೆ. ಸೌಮ್ಯ, ಥ್ಯಾಂಕ್ ಯು ವಿಠಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಬಿಜೆಪಿ ಮುಖಂಡನ ಮೇಲೆ ದುಷ್ಕರ್ಮಿಗಳು ಹಲ್ಲೆ ಮಾಡಿದ್ದಾರೆ. ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿದೆ ತಂಡ. ಹಲ್ಲೆ ನಡೆದಾಗ ಬಿಜೆಪಿ ಮುಖಂಡ ಪ್ರಕಾಶ್ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದ ಬಡಗ ಬೆಳ್ಳೂರು ಎಂಬಲ್ಲಿ ಈ ಒಂದು ಘಟನೆ ನಡೆದಿದೆ. ಫೇಸ್ಬುಕ್ ಪೋಸ್ಟ್ಗೆ ಸಂಬಂಧಪಟ್ಟಂತೆ ಈ ಒಂದು ಹಲ್ಲೆ ನಡೆದಿರುವ ಶಂಕೆ ಕೂಡ ವ್ಯಕ್ತವಾಗಿದೆ. ಹಿಂದೂ ಸಂಘಟನೆಗಳಿಗೆ ಸೇರಿದ ವ್ಯಕ್ತಿಗಳಿಂದ ಈ ಒಂದು ಹಲ್ಲೆ ಆಗಿರಬಹುದು ಅಂತ ಕೂಡ ಅನುಮಾನ ವ್ಯಕ್ತ ಆಗ್ತಾ ಇರುವಂತದ್ದು. ಗಾಯಗೊಂಡ ಪ್ರಕಾಶ್ ಬಂಟ್ವಾಳದ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅವರಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೀವಿ, ಅವರ ತಲೆಗೆ ಗಂಭೀರವಾಗಿ ಪೆಟ್ಟಾಗಿರುವಂತದ್ದು. ದುಷ್ಕರ್ಮಿಗಳು ಒಂದು ಹಲ್ಲೆಯನ್ನ ನಡೆಸಿರುವಂತದ್ದು ಫೇಸ್ಬುಕ್ ಪೋಸ್ಟ್ಗೆ ಸಂಬಂಧಪಟ್ಟಂತೆ ಈ ಒಂದು ಹಲ್ಲೆ ಆಗಿರಬಹುದು ಅಂತ ಅನುಮಾನ ವ್ಯಕ್ತ ಆಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದ ಬಡಗ ಬೆಳ್ಳೂರು ಎಂಬಲ್ಲಿ ಈ ಒಂದು ಘಟನೆ ಆಗಿದೆ.
ಸದ್ಯ ಈಗ ಪ್ರಕಾಶ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಹಿಂದೂ ಸಂಘಟನೆಗಳಿಗೆ ಸೇರಿದ ವ್ಯಕ್ತಿಗಳಿಂದ ಈ ಒಂದು ಹಲ್ಲೆ ಆಗಿರಬಹುದು ಅಂತ ಶಂಕೆ ಕೂಡ ವ್ಯಕ್ತ ಆಗಿದೆ. ಪ್ರಕಾಶ್ ಬಂಟ್ವಾಳದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಬಿಜೆಪಿ ಮುಖಂಡನ ಮೇಲೆ ಹಲ್ಲೆ ಆಗಿರುವಂತದ್ದು, ದುಷ್ಕರ್ಮಿಗಳಿಂದ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಪ್ರಕಾಶ್. ಘಟನೆಗೆ ಕಾರಣ ಏನು ಅನ್ನೋದನ್ನ ನೋಡೋದಾದ್ರೆ, ಮೇಲ್ನೋಟಕ್ಕೆ ಫೇಸ್ಬುಕ್ ಪೋಸ್ಟ್ಗೆ ಸಂಬಂಧಪಟ್ಟಂತೆ ಈ ಒಂದು ಹಲ್ಲೆ ಆಗಿರಬಹುದು, ಹಿಂದೂ ಸಂಘಟನೆಗಳ ಮುಖಂಡರಿಂದ ಕಾರ್ಯಕರ್ತರಿಂದ ಈ ಒಂದು ಹಲ್ಲೆ ಆಗಿರಬಹುದು ಅಂತ ಅನುಮಾನ ವ್ಯಕ್ತ ಆಗ್ತಾ ಇದೆ. ದುಷ್ಕರ್ಮಿಗಳಿಗೆ ಒಂದು ಹಲ್ಲೆ ಮಾಡಿದ್ದು ಬಂಟ್ವಾಳದ ಖಾಸಗಿ ಆಸ್ಪತ್ರೆಯಲ್ಲಿ ಪ್ರಕಾಶ್ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ.